ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಪುನರ್ ಆರಂಭಕ್ಕೆ ಮುಹೂರ್ತ ನಿಗದಿಯಾಗಿದೆ. 5 ವರ್ಷದಿಂದ ಕುಂಟುತ್ತಾ ಸಾಗ್ತಾ ಇತ್ತು ಈ ಒಂದು ಫ್ಲೈಓವರ್ ಕಾಮಗಾರಿ ಇತ್ತಲ್ಲ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇತ್ತು. ಎಷ್ಟೇ ಅವರಿಗೆ ಟೈಮ್ ಅನ್ನು ಕೊಟ್ಟರೂ ಕೂಡ ಟೆಂಡರ್ ಅನ್ನು ಪಡೆದುಕೊಂಡಿದ್ದಂತ ಕಂಪನಿ ನಿಧಾನಗತಿಯ ಕೆಲಸವನ್ನ ಮಾಡ್ತಾ ಇತ್ತು. ಆದರೆ ಈಗ ಕಾಮಗಾರಿ ವಿಳಂಬದಿಂದ ಪಾಲಿಕೆಗೆ 49 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗ್ತಾ ಇರುವುದು ಒಂದು ಕಡೆ, ಫ್ಲೈಓವರ್ ಶೀಘ್ರದಲ್ಲೇ ಪೂರ್ಣ ಆಗುತ್ತೆ ಅನ್ನೋದು ಮತ್ತೊಂದು ಕಡೆ ಇರುವಂತ ವಿಚಾರ. ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಪುನರ್ ಆರಂಭಕ್ಕೆ ಮುಹೂರ್ತ ನಿಗದಿಯಾಗಿದೆ. 5 ವರ್ಷದಿಂದ ಕುಂಟುತ್ತಾ ಸಾಗ್ತಿದ್ದಂತ ಫ್ಲೈಓವರ್ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ. 4ನೇ ಬಾರಿ ಟೆಂಡರ್ನಲ್ಲಿ ಬಿಬಿಎಂಪಿಗೆ ಕೊನೆಗೂ ಸಿಕ್ಕಿದಂತ ಗುತ್ತಿಗೆದಾರರು 4 ಬಾರಿ ಕರೆದಿದ್ರು, ಆದರೆ ಮೊದಲ 3 ಬಾರಿ ಯಾರು ಕೂಡ ಗುತ್ತಿಗೆದಾರ ಸಿಕ್ಕಿರಲಿಲ್ಲ. ಆದರೆ 4ನೇ ಬಾರಿಯ ಟೆಂಡರ್ನಲ್ಲಿ ಬಿಬಿಎಂಪಿಗೆ ಕೊನೆಗೂ ಗುತ್ತಿಗೆದಾರರು ಸಿಕ್ಕಿದ್ದಾರೆ. ಆ ಮೂಲಕ ಪುನರ್ ಆರಂಭಕ್ಕೆ ಕಾಮಗಾರಿಯ ಪುನರ್ ಆರಂಭಕ್ಕೆ ಮುಹೂರ್ತ ನಿಗದಿ ಆಗಿದೆ. ಕಾಮಗಾರಿ ವಿಳಂಬ ಆಗಿದೆ. ಈ ವಿಳಂಬದಿಂದಾಗಿ ಪಾಲಿಕೆಗೆ 49 ಕೋಟಿ ಹೆಚ್ಚುವರಿ ಹೊರೆ ಬಂದಿದೆ. ಇನ್ನು ಈ ಫ್ಲೈಓವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಕಳೆದ 5 ವರ್ಷದಿಂದ ಕುಂಟುತ್ತಾ ಸಾಗ್ತಾ ಇದ್ದಂತ ಈಜಿಪುರ ಫ್ಲೈಓವರ್ ಕಾಮಗಾರಿಗೆ ಹಿಡಿದಿದ್ದ ಗ್ರಹಣಕ್ಕೆ ಮೋಕ್ಷ ಕಾಲ ಈಗ ಹತ್ತಿರವಾಗಿದೆ. ಯಾಕಂದ್ರೆ ಬಿಬಿಎಂಪಿಗೆ ಈಗ ಸದ್ಯ ಗುತ್ತಿಗೆದಾರರು ಸಿಕ್ಕಿದ್ದು, ಕೆಲವೇ ದಿನದಲ್ಲಿ ಈ ಫ್ಲೈಓವರ್ನ ಕಾಮಗಾರಿ ಆರಂಭವಾಗುವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. ನಾನೀಗ ಈಜಿಪುರ ಫ್ಲೈಓವರ್ ಬಳಿಯೇ ಇದ್ದೀನಿ, ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರಬಹುದು, ಈ ಹಿಂದೆ 2017ರಲ್ಲಿ ಕಾಮಗಾರಿಯನ್ನ ಆರಂಭ ಮಾಡಿದಂತಹ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಎನ್ನುವಂತಹ ಒಂದು ಕಂಪನಿ 2017ರಿಂದ ಈ ಕೆಲಸವನ್ನ ಶುರು ಮಾಡಿತ್ತು. ಆದ್ರೆ ಅರ್ಧಂಬರ್ಧ ಕಾಮಗಾರಿ ಮತ್ತೆ ನಿಧಾನಗತಿಯ ಕಾಮಗಾರಿಯಿಂದಾಗಿ ಆ ಕಂಪನಿಯನ್ನ ಅದರ ಟೆಂಡರ್ ಅನ್ನ ಕೂಡ ರದ್ದುಗೊಳಿಸಲಾಗಿತ್ತು. ಈಗ ಹೊಸದಾಗಿ ಕಾಮಗಾರಿಯನ್ನ ಆರಂಭ ಮಾಡಲು ಬಿಬಿಎಂಪಿ 4 ಬಾರಿ ಟೆಂಡರ್ ಅನ್ನ ಕರೆದಿತ್ತು. ಆದ್ರೂ ಕೂಡ ಈ 3 ಬಾರಿ ಟೆಂಡರ್ ನಲ್ಲಿ ಯಾವುದೇ ಕಂಪನಿಗಳು ಭಾಗಿಯಾಗಿರಲಿಲ್ಲ. ಆದ್ರೆ ಈಗ 4ನೇ ಬಾರಿ ಒಂದು ಕಂಪನಿ ಸದ್ಯ ಟೆಂಡರ್ ಅನ್ನ ಹಿಡಿದಿದ್ದು, ಆ ಕಂಪನಿಯನ್ನೇ ಮನವೊಲಿಕೆ ಮಾಡಿ ಈ ಟೆಂಡರ್ ಅನ್ನ ಅವರಿಗೆ ಬಿಬಿಎಂಪಿ ಈಗ ಸದ್ಯ ಫೈನಲ್ ಮಾಡಿದೆ. ಈ ಕೋರ್ಮಂಗಲದ 100 ಫೀಟ್ ಮುಖ್ಯ ರಸ್ತೆಯಲ್ಲಿ ಹಾದು ಹೋಗುವಂತ ಈ ಫ್ಲೈಓವರ್ ಈಜಿಪುರ ಮುಖ್ಯ ರಸ್ತೆ ಜಂಕ್ಷನ್ ಹಾಗೆ ಔಟರ್ ರಿಂಗ್ ರೋಡ್ ನಿಂದ ಕೇಂದ್ರೀಯ ಸದನ ಜಂಕ್ಷನ್ ಗೆ ಸಂಪರ್ಕವನ್ನ ಕೂಡ ಕಲ್ಪಿಸುತ್ತೆ. ಬರೋಬ್ಬರಿ 2.5 ಕಿಲೋಮೀಟರ್ ಉದ್ದದ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡಲು ಒಟ್ಟು 81 ಪಿಲ್ಲರ್ಗಳ ಯೋಜನೆಯನ್ನ ಕೂಡ ಮಾಡಿದ್ರು. ಈ ಪೈಕಿ ಈಗ ಸದ್ಯ 67 ಪಿಲ್ಲರ್ಗಳು ಬಾಕಿ ಆಗಿದ್ದಾವೆ. ಅಂದ್ರೆ 47% ಕಾಮಗಾರಿ ಮುಗಿದೋಗಿದೆ. ಈಗ ಹೊಸದಾಗಿ ಬಿಬಿಎಂಪಿ ಇನ್ನೊಂದು ಕಂಪನಿಗೆ ಗುತ್ತಿಗೆ ಕೊಡಲು ಮುಂದಾಗಿರುವಂತದ್ದು ಈ ಕಾಮಗಾರಿ ಶೀಘ್ರದಲ್ಲೇ ಮುಗಿಯುವ ಅಂದ್ರೆ ಆರಂಭವಾಗುವ ಲಕ್ಷಣ ಕೂಡ ಗೋಚರಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.